ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಬೆಳಗಾವಿಯಲ್ಲಿ 20 ಲಕ್ಷ ಜನ ಸೇರಿದಂಥ ಸಂದರ್ಭದಲ್ಲಿ ಅವತ್ತೇ ಅವರು ಮೀಸಲಾತಿನ ಘೋಷಣೆ ಮಾಡ್ತೀವಂತ ಮಾತು ಕೊಟ್ಟಿದ್ದರು. ಆದರೆ ನಮ್ಮೆಲ್ಲ ನಾಯಕರನ್ನ ಕರೆಸಿ ಒಂದು ವಾರಗಳ ಕಾಲಾವಕಾಶ ಕೇಳಿದರು. ತಾಯಿ ಮೇಲೆ ಆಣೆ ಮಾಡಿರ್ತೇನೆ, 29ಕ್ಕೆ ಸಚಿವ ಸಂಪುಟ ಸಭೆ ಕರೆದೀನಿ, ಅಧಿವೇಶನದ ಸಂದರ್ಭದಲ್ಲೇ ನಾವು ಘೋಷಣೆ ಮಾಡ್ತೀನಿ. ಅಲ್ಲಿವರೆಗೆ ಯಾವ ಕಾರಣಕ್ಕೂ ವಿಧಾನಸೌಧ ಬುತ್ತಿ ಹಾಕುವಂಥ ಮಾರ್ಗ ಹಿಡಿಬೇಡ್ರಿ, ನಾನು ನಂಬ್ರಿ ಅನ್ನುವಂಥ ಮಾತು ನೀಡಿದರು. 29 ತಾರೀಕಿಗೆ ಸಚಿವ ಸಂಪುಟ ಸಭೆಯಲ್ಲಿ 2A ಮೀಸಲಾತಿಯನ್ನು ನಾವು ಕೇಳಿದ್ವಿ. ಸರ್ಕಾರ 2D ಎನ್ನುವಂಥ ಹೊಸ ಗ್ರೂಪನ್ನು ನಿರ್ಮಾಣ ಮಾಡಿ ಎಲ್ಲೇ ಒಂದು ಕಡೆ ಆ ಗ್ರೂಪು ಗೊಂದಲ ಮತ್ತು ಅಸ್ಪಷ್ಟವಾಗಿತ್ತು. ಈ ಅಸ್ಪಷ್ಟತೆ ಮತ್ತು ಈ ಗೊಂದಲವನ್ನು ನಾವೆಲ್ಲ ವಿಚಾರ ಮಾಡಲಾಗಿ 2D ಗ್ರೂಪನ್ನು ಸಂವಿಧಾನಬದ್ಧವಾಗಿ ಮಾಡಲಿಕ್ಕೆ ಬರೋದಿಲ್ಲ ಎನ್ನುವಂಥ ಸಲಹೆಯನ್ನು ನಮ್ಮ ಕಾನೂನು ತಜ್ಞರು ಕೊಟ್ಟ ಮೇಲೆ ನಾವು ಅದನ್ನು ತಿರಸ್ಕಾರ ಮಾಡಿದ್ವಿ. ನಾವು ಕೇಳಿದ್ರೆ 2A ಕೇಳಿದ್ವಿ, ಆದರೆ 2D ಗ್ರೂಪನ್ನು ಹೊಸದಾಗಿ ನಿರ್ಮಾಣ ಮಾಡಿ ಅದರಲ್ಲಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚು ಮಾಡಿಲ್ಲ, ಮೀಸಲಾತಿ ವಿಚಾರದನ್ನು ಪ್ರಸ್ತಾಪ ಮಾಡಿಲ್ಲ. ಈ ರೀತಿಯಾಗಿ ಇರ್ತಕ್ಕಂಥ ಅನ್ಯಾಯ ನಮಗೆ ಆಯ್ತಿಲ್ಲ. ಇದಕ್ಕೆ ನಮ್ಮ ಪಡೆ ನಮ್ಮ ವಿಧಾನಸಭೆ ಮುಖ್ಯ ಯಾರು ಕೊಟ್ಟಿದ್ವಿ? ಆದರೆ ಮುಖ್ಯ ಹಾಕೋದನ್ನು ತಪ್ಪಿಸ್ಲಿಕ್ಕೋಸ್ಕರವಾಗಿ ಎಲ್ಲೇ ಒಂದು ಕಡೆ ತಾಯಿ ಮೇಲೆ ಆಣೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು 29ಕ್ಕೆ ನಿರ್ಣಯ ಮಾಡ್ತೀವಿ ಅಂತೇಳಿ ಎಲ್ಲೇ ಒಂದು ಕಡೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಅಸ್ಪಷ್ಟವಾಗಿರ್ತಕ್ಕಂಥ ಅಸಂವಿಧಾನಿಕವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದು ನಮ್ಮ ಸಮಾಜ ಬಾಂಧವರು ಭಾಳ ನಿರಾಶೆ ಮೂಡಿತು. ಎಲ್ಲರ ಸಲಹೆ ಮೇರೆಗೆ ನಾವು ಅದನ್ನು ತಿರಸ್ಕಾರ ಮಾಡಿದ್ವಿ. ಏನೋ 29 ತಾರೀಕಿನ ಸಚಿವ ಸಂಪುಟದ ಎಲ್ಲ ನಿರ್ಣಯಗಳನ್ನು ತಿರಸ್ಕಾರ ಮಾಡಿ ನಮ್ಮ ನ್ಯಾಯಕ್ಕೋಸ್ಕರವಾಗಿ ನೀವು ಏನಾದರೂ ನಮಗೆ ಡಿ ಒಳಗೆ ಪಂಚಾಯತ್ ಸಲ್ಲಿಸಲು ಕೊಟ್ಟಿದ್ದಾಗಿದ್ದರೆ 12ನೇ ತಾರೀಕು ಒಳಗಾಗಿ ನೀವು ಗೆಜೆಟ್ ನೋಟಿಫಿಕೇಶನ್ ಹೊಡಿಸ್ತೀನಿ. ಇಲ್ಲದೆ ಹೋದರೆ 13ನೇ ತಾರೀಕು ಏನು ನಮಗೆ ಅನ್ಯಾಯ ಆಗೈತಿ, ನಮಗೇನು ನಾವೇನು ಮೋಸಕ್ಕೆ ಒಳಗಾಗಿದ್ದೀವಿ, ಆ ನೋವು ಅಸಮಾಧಾನವನ್ನು ನಾವು ಧರಣಿ ಸತ್ಯಾಗ್ರಹ ಮೂಲಕವಾಗಿ ವ್ಯಕ್ತಪಡಿಸ್ತೀವಿ ಅಂತೇಳಿ ಇವತ್ತು ಅವ್ರ ಮನೆ ಮುಂದೆ ನ್ಯಾಯಕ್ಕೋಸ್ಕರ ನಾವು ಸತ್ಯಾಗ್ರಹ ಮಾಡಿ ಹೋರಾಟದ ಮಾರ್ಗವನ್ನು ಹಿಡಿಲಿಕ್ಕೆ ಶುರು ಮಾಡಿವಿ. ಈಗಾಗಲೇ ನಮ್ಮ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಬಸವನ ಪಾಟೀಲ್ ಯತ್ನ ಅವರು ಸಹ ಈಗಾಗಲೇ ಆಗಮಿಸಿದ್ದಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆಗಮಿಸಿದ್ದಾರೆ, ಜನರು ಬರಲಿಕ್ಕೆ ಶುರು ಮಾಡಿದ್ದಾರೆ. ಜನರು ಬಂದ ಮೇಲೆ ಚೆನ್ನಮ್ಮನ ಫೋಟೋಕ್ಕೆ ಮಾಲಾರ್ಪಣೆ ಮಾಡಿ ಇಲ್ಲಿಂದ ನಾವೆಲ್ಲ ವಾಹನದಲ್ಲಿ ನಮ್ಮ ಧರಣಿ ಮುಖ್ಯಮಂತ್ರಿ ಮನೆಗೆ ಹೋಗ್ತೀವಿ. ಅಲ್ಲಿ ಕೂತ್ಕೊಂಡು ಸತ್ಯಾಗ್ರಹ ಮಾಡ್ತೀವಿ. ಸಂಜೆವರೆಗೆ ಏನೇನು ತೀರ್ಮಾನ ಮಾಡಬೇಕು, ಮುಂದಿನ ಹೋರಾಟದ ನಡೆ ಹೆಂಗಿರಬೇಕು, ಯಾವ ರೀತಿ ಇದನ್ನು ಉಗ್ರರು ಒಯ್ಯಬೇಕು ಅನ್ನೋ ಬಗ್ಗೆ ಮೂಲಭೂತ ಮಾಡಿ ಮತ್ತೊಮ್ಮೆ ನಮ್ಮ ಹೋರಾಟ ರಣಕಾಳಿಯನ್ನು ಅಂದರೆ ನಾವು 5ನೇ ತಾರೀಕಿಗೆ ತಿರಸ್ಕಾರ ಮಾಡಿಬಿಟ್ಟೇವೆ. ನಮಗೇನು ಹೊಸದಾಗಿ ಡಿ ಗ್ರೂಪ್ ಕೊಟ್ಟಿದ್ದಿಲ್ಲ, ಆ ನಾವೇನು ನಿರಾಕರಣೆ ಮಾಡಿದ್ದನ್ನೇ ಹೈಕೋರ್ಟ್ ಯಥಾಸ್ಥಿತಿ ಕಾಪಾಡಬೇಕು ಅಂತೇಳಿ ಆದೇಶ ಮಾಡಿದ್ವಿ. ಅಂದರೆ ಎಲ್ಲೇ ಒಂದು ಕಡೆ ಹೈಕೋರ್ಟ್ ಸಹ ಆ ಡಿ ಗ್ರೂಪ್ ನಿರ್ಣಯವನ್ನು ವಿರೋಧ ಮಾಡಿದೆ, ಅದು ಸಹ ಒಪ್ಪಿನ ಅನ್ನಲಿಕ್ಕೆ ನಾವು ಮೊನ್ನೆ ತಿರಸ್ಕಾರ ಮಾಡಿದ್ದು ಸರಿಯಾಯಿತು. ಇವತ್ತು ಹೈಕೋರ್ಟ್ ಸಹ ಯಥಾಸ್ಥಿತಿ ಕಾಪಾಡಬೇಕು ಅಂತ ಹೇಳಿದ್ದು ನೋಡಿದರೆ ಎಲ್ಲೇ ಒಂದು ಕಡೆ ನಮಗೆ ಮೀಸಲಾತಿಯನ್ನು ಕೊಡುವಂಥ ವಿಚಾರದಲ್ಲಿ ಸರ್ಕಾರ ಈ ರೀತಿ ಹೊಸ ಗ್ರೂಪನ್ನು ನಿರ್ಮಾಣ ಮಾಡಿ ನಮ್ಮ ಹೋರಾಟನ ಹತ್ತಿಕ್ಕುವಂತಹ ನಮ್ಮ ಹೋರಾಟ ತಪ್ಪಿಸುವಂತಹ ಎಲ್ಲೋ ಒಂದು ಕಡೆ ಮೀಸಲಾತಿನ ಕೊಡಲೇಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ತೀನಿ ಅಂತ ಅನುಮಾನ ಇವತ್ತು ನಮಗೆಲ್ಲರೂ ಸಹ ಕಾಡ್ತಿದೆ. ಆ ಉದ್ದೇಶಕ್ಕೋಸ್ಕರವಾಗಿ ನಾವು ಇವತ್ತು ಮತ್ತೆ ಹೋರಾಟದ ಮಾರ್ಗವನ್ನು ಹಿಡಿದಿದ್ದೀವಿ. ನಾವು ತಾಳ್ಮೆಯಿಂದಿದ್ವಿ, ಸಹನೆಯಿಂದಿದ್ವಿ. 2 ವರ್ಷಗಳ ಕಾಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೀಸಲಾತಿ ಕೊಟ್ಟೇ ಕೊಡ್ತಾರಂತ ಭಾಳ ನಂಬಿಕೆ ವಿಶ್ವಾಸ ಹೊಂದಿದ್ವಿ. ಅದು ಈ ರೀತಿಯಾಗಿ ಮೇಲಿನ ಮೇಲೆ ಮುಗಿತುಪ್ಪ ಹಚ್ಚುವಂತಹ ಈ ಹೋರಾಟವನ್ನು ಕಾವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿತು. 6 ಬಾರಿ ಮಾತು ಕೊಡ್ತಾ ಬಂದರು, ಯಾವ ಮಾತು ಫಲಿಸಿಲ್ಲ. ಕೊನೆಗೆ ತಾಯಿ ಮೇಲೆ ಆಣೆ ಮಾಡಿದ ನಂಬಿಕೆ ಬಂತು, ಕೊಟ್ಟೆ ಕೊಡ್ತಾರಂತೇಳಿ 20 ಲಕ್ಷ ಜನ ಯಾವ ಕಾರಣಕ್ಕೂ ವಿಧಾನಸೌಧ ಮುಖ್ಯ ಹಾಕೋದ್ಬೇಡ ಅಂತೇಳಿ ನಾವು ಶಾಂತವಾಗಿ ಹೊರಗಡೆ ಬಂದ್ವಿ. ಅದು ಇವತ್ತು ಸರ್ಕಾರದ ನಿರ್ಧಾರ, ಸಚಿವ ಸಂಪುಟ ನಿರ್ಧಾರ ನಮ್ಮ ಗಾಯದ ಮೇಲೆ ಬರೆಯಳದಂತಾಯಿತು. ಅದಕ್ಕೋಸ್ಕರ ಇವತ್ತು ಅವ್ರ ಮನೆ ಮುಂದೆ ಸಾಂಕೇತಿಕ ಒಂದು ದಿನದ ಸತ್ಯಾಗ್ರಹ ಮಾಡಿ ನಮ್ಮ ಹೋರಾಟವನ್ನು ಮತ್ತೆ ಮುಂದುವರಿಸೋ ಪ್ರಯತ್ನ ಮಾಡ್ತೀವಿ. ಇಲ್ಲ, ಪಾದಯಾತ್ರೆ ಅಂತೂ 2 ಬಾರಿ ಮಾಡೇವಿ. ಪಾದಯಾತ್ರೆ ಮುಗಿತು, ಜನಶಕ್ತಿ ಪರಿಶ್ರಮ ಆಗೈತಿ. ಈಗ ಏನಿದ್ರು ಸಹ ಎಲೆಕ್ಷನ್ ಬರೋದ್ರೊಳಗಾಗಿ ಮೀಸಲಾತಿ ಅವ್ರು ಕೊಡಲೇಬೇಕು, ಘೋಷಣೆ ಮಾಡಲೇಬೇಕು. ಇಲ್ಲದೆ ಹೋದರೆ ಚುನಾವಣೆ ಸಂದರ್ಭದಲ್ಲಿ ಪಂಚಾಯತ್ ಸಮಾಜದವರು ಯಾವ್ಯಾವ ಮಾರ್ಗಗಳನ್ನು ಹಿಡಿಬೇಕು ಅನ್ನೋದನ್ನು ಸಹ ನಾ ಸಂಜೆಯವರೆಗೆ ನಮ್ಮ ಸಭೆಯೊಳಗೆ ಚರ್ಚೆ ಮಾಡಿಕೊಂಡು ಅವನು ಸಹ ಘೋಷಣೆ ಮಾಡ್ತೀನಿ.